மக்கள் ಮಾಡೋದು ಏನ್ ಹೇಳ್ತಾರೆ ಅವರು ಮನೆಯಲ್ಲಿ ಮಾತಾಡ್ತಾರೆ ಇಲ್ಲ ಗುರುಜಿ, ಮನೆಯಲ್ಲಿ ಮಸಾಲೆ ಎಲ್ಲ ಹಾಕ್ತಾರಲ್ಲ ಅದಕ್ಕೆ ನಾವು ಸಪ್ರೇಟ್ ಆಗಿ ಯಾವ ರೀತಿ ನಾವು ಆಹಾರ ತಯಾರು ಮಾಡ್ಕೊಳ್ಳೋದು ಅದೇ ತಿನ್ಬೇಕಾಗುತ್ತಲ್ಲ ಅಂತ ಕೇಳ್ತಾವ್ರೆ. ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಮಸಾಲೆ ಪದಾರ್ಥಗಳು ಹೆಚ್ಚು ತಿಂದಾಗ ಮನಸ್ಸು ನಕಾರಾತ್ಮಕವಾಗಿ ಕೆಲಸ ಮಾಡುತ್ತೆ. ಮಸಾಲೆ ಪದಾರ್ಥಗಳು ಅಡಿಕ್ಷನ್ನು, ಸಿಗರೆಟ್ ಅಡಿಕ್ಷನ್ನು, ಎಣ್ಣೆ ಅಡಿಕ್ಷನ್ ಹೆಂಗೆ ಹಂಗೆ ಮಸಾಲೆ ಪದಾರ್ಥಗಳು ಒಂದು ಅಡಿಕ್ಷನ್ನು. ಆ ಅಡಿಕ್ಷನ್ ಆಗಿರೋ ಜನಗಳನ್ನ, ಮನೆಯಲ್ಲಿರೋ ಜನಗಳನ್ನ ಬಿಡು ಅಂದ್ರೆ ಬಿಡಲ್ಲ ಅವರು. ಬಿಡ್ತೀನಿ ನೀವು ಹೇಳಿದ್ರೆ ನಿಮ್ಮನ್ನ ಬಿಡಕ್ ಬಿಡಲ್ಲ ಅವರು. ಫಸ್ಟ್ ನೀವು ನಾನು ತಗೊಂಡಿರೋ ರೂಟ್ ಸರಿಯಾ ಇಲ್ಲವಾ? ಕಾರ್ ಕೊಟ್ಟಿದ್ದಾರೆ, ಬೈಕ್ ಕೊಟ್ಟಿದ್ದಾರೆ ಅಂತಂದ್ರೆ 200 ಕಿಲೋಮೀಟರ್ 220 ಕಿಲೋಮೀಟರ್ ಹೋಗ್ಬೇಕು ಅಂತಿಲ್ಲ. 50 ಕಿಲೋಮೀಟರ್ 40 ಕಿಲೋಮೀಟರಲ್ಲೇ ನೀವು ದಡವನ್ನು ತಲುಪಬಹುದು. ಅವಸರ ಮಾಡಂಗಿಲ್ಲ. ಮನೆಯಲ್ಲಿ ಒಂದು ಸಾಂಬಾರು ಒಂದು ಸೌಟ ಹಾಕಿದ್ರೆ ಅರ್ಧ ಲೋಟ ಅದಕ್ಕೆ ನೀರು ಸುರಿಕೊಂಡ್ರಿ. ನೀವು ಅವ್ರನ್ನ ಮಾಡಬೇಡಿ ಹೇಳಬೇಡಿ, ತಿನ್ನಬೇಡಿ ಹೇಳಬೇಡಿ. ಅಮ್ಮ ನಂಗೆ ಹೊಟ್ಟೆ ಉರಿಯತ್ತಮ್ಮ ನೀ ಮಾಡಿದ ಅಡುಗೆ ತಿಂದರೆ ದಯವಿಟ್ಟು ಬೇಜಾರು ನೋಡ್ಕೋಬೇಡ, ನಾನು ಡಾಕ್ಟ್ರನ್ನ ಕೇಳಿದೆ ಅವ್ರು ಏನು ಮಾಡ್ತಾರೆ ಅದಕ್ಕೆ ಒಂದು ಅರ್ಧ ಲೋಟ ನೀರು ಹಾಕೊಂಡು ಹೇಳಿದ್ರಮ್ಮ ಡಾಕ್ಟ್ರು, ಅದಕ್ಕೆ ನೀರು ಹಾಕ್ಕೊಂಡೆ. ಯಾವ ಡಾಕ್ಟ್ರು ಕರ್ಕೊಂಡು ಹೋಗೋಣ ಮಾತಾಡ್ತೀವಿ. 8 ವರ್ಷ ನಾನು ತಿಂತಾ ಇದ್ದೀನಿ, ನನ್ನ ಹೊಟ್ಟೆಗೆ ಏನಾಗಿಲ್ಲ, ಇವ್ರ ಹೊಟ್ಟೆಗೆ ಏನಾಗೋಯ್ತು ಅಂತೆ. ಏನು ನಾಟಕ ಏನಂತಾರೆ ನೀನು, ನಡಿ ಹೋಗೋಣ ಡಾಕ್ಟ್ರ್ ರೀ. ನಿಮ್ಮನ್ನು ಬಿಡ್ತಾರೋ ಅವರು? ಅಮ್ಮ ನಾವು ಓದಬೇಕು, ಅಮ್ಮ ನಂಗೆ ಪಾಠ ತಲೆಗೆ ಹೋಗಬೇಕು. ನಮ್ಮ ಗುರುಗಳು ಪಾಠ ಮಾಡೋರು ನನಗೆ ಅವರು ಪಾಠ ಹೇಳಿದ್ದಾರಮ್ಮ, ಜಾತಿ ಮನೇಲಿ ತಿನ್ನೋದನ್ನು ತಿನ್ನಬೇಡಪ್ಪ, ಮನಸ್ಸನ್ನು ಕಂಟ್ರೋಲ್ ಬರಬೇಕು ನಿಮಗೆ. ಅಕ್ಕಪಕ್ಕದಲ್ಲಿ ಸೈಡಲ್ಲೆಲ್ಲ ನೋಡ್ತಾರೆ ಹುಡುಗರು, ಆ ಥರ ನೋಡ್ದೇನೆ ಪಾಠದ ಮೇಲೆ ಐಕ್ಯ ಮಾಡಬೇಕು ಮನಸ್ಸನ್ನು ಅಂತಂದರೆ ಸ್ವಲ್ಪ ಮನಸ್ಸನ್ನು ಕಮ್ಮಿ ಮಾಡು ಅಂತ ಹೇಳಿದ್ದಾರೆ. ಮಸಾಲೆನ ನಿಂಗೆ ಹೇಳಿದ್ರೆ ನೀ ಕೇಳ್ತೀಯಮ್ಮ, ಬೈದುಬಿಡ್ತೀ, ಅದಕ್ಕೆ ನಾನು ಅದಕ್ಕೆ ನೀರು ಹಾಕ್ಕೊಂಡೆ. ಓ ಮಗ ಪರವಾಗಿಲ್ಲ ಓದ್ತೀನಿ ಅಂತಾನ, ಹಾಕುವ 2 ಲೋಟ ಹಾಕುವ.